ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾರು ನೀವು ನಾನು ನಿಮ್ಮ ಫ್ಯಾನ್ ಸರ್ ಆಹಾ ಏನು ಹಾಡ್ಕೊಂಡು ಕೊಂಡ್ರಿ ಸರ್ ಬಾಂಬಟ್ ನಿಮ್ಮನ್ನ ಪಿಕ್ಚರ್ ಮಾತ್ರ ನೋಡಿದ್ದೆ ಈಗ ಕಣ್ಣೆದ್ರಿಗೆ ನೋಡ್ತಾ ಇದೀನಲ್ಲ ಇವತ್ತು ನನ್ನ ಜನ್ಮ ಸಾರ್ಥಕವಾಯ್ತು ಸರ್ ನನ್ನ ನೋಡ್ಬಿಟ್ರೆ ನಿಮ್ಮ ಜನ್ಮ ಸಾರ್ಥಕವಾಗಿಬಿಡುತ್ತಾ ಹೌದು ಸರ್ ನನ್ನ ಆಯಸ್ ಮುಗಿತು ಸಾವು ಸಮೀಪಕ್ಕೆ ಬರ್ತಾ ಇದೆ ಅಲ್ಲಲ್ಲ ನಾನೇ ಸಾವಿನ ಸಮೀಪಕ್ಕೆ ಹೋಗ್ತಾ ಇದೀನಿ ನೀವು ಸಾವಿನ ಸಮೀಪಕ್ಕೆ ಹೋಗ್ತಾ ಇದೀರಾ ಏನ್ ಕಾಯಿಲೆ ಡಾಕ್ಟರ್ ಲಾಸ್ಟ್ ಡೇಟ್ ಕೊಟ್ಬಿಟ್ಟಿದಾರಾ ಲಾಸ್ಟ್ ಡೇಟ್ ಡಾಕ್ಟರ್ ಕೊಟ್ಟಿಲ್ಲ ಸರ್ ನಾನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊತಾ ಇದೀನಿ ಆತ್ಮಹತ್ಯೆನ ಏನ್ ಪ್ರಾಬ್ಲಮ್ ನಿಮ್ದು ಈ ದೇಶದಲ್ಲಿ ಬದುಕೋಕಾಗದೇ ಇರೋದೇ ನನ್ನ ಪ್ರಾಬ್ಲಮ್ ಸರ್ ಈ ಹಣವಂತರ ಅಹಂಕಾರ ಅಧಿಕಾರದಲ್ಲಿರೋರ ಅಟ್ಟಹಾಸ ದುರಾಸೆ ಸ್ವಾರ್ಥ ಸುಳ್ಳು ಮೋಸ ಇದರ ಮಧ್ಯೆ ನನ್ನಂತ ಬಡಪಾಯಿಗಳಿಗೆ ಒಂದು ಅನ್ನ ಸಿಗೋದು ಕಷ್ಟ ಆಗಿದೆ ಸರ್ ಇದು ನಮ್ಮ ದೇಶದ ಪ್ರಾಬ್ಲಮ್ ಮಾತ್ರ ಅಲ್ಲ ಪ್ರತಿಯೊಂದು ದೇಶದ ಪ್ರಾಬ್ಲಮ್ ಇದೇನೆ ನಿಮ್ಮಂತ ಯುವಕರು ಅನ್ಯಾಯನ ಎದುರಿಸಿ ನಿಲ್ಲಬೇಕು ಆಗಲೇ ಪ್ರಾಬ್ಲಮ್ ಸಾಲ್ವ್ ಆಗೋದು ಬೈ ದ ಬೈ ನಿಮ್ಮ ಹೆಸರೇನು ನನ್ನ ಹೆಸರು ಸುಂದರ ರಾಜ್ ಅಂತ ಎಲ್ಲರೂ ಸುಂದರ ಅಂತ ಕರೀತಾರೆ ಈಕೆ ಶಾಮ್ಲಾ ಅಂತ ನಿಮ್ಮ ಮಿಸ್ಸಸ್ ಇಲ್ಲ ನನ್ನ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅಲ್ಲ ಸರ್ ಡೆತ್ ಪಾರ್ಟ್ನರ್ ವಾಟ್ ಡೆತ್ ಪಾರ್ಟ್ನರ್ ಹಾಗಂದ್ರೆ ಇವರು ಸಹ ಜೀವನದಲ್ಲಿ ಜಿಗುಪ್ಸೆ ಒಂದೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಬಂದಿರೋರು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಾಗ ಇವ್ರ ಪರಿಚಯ ಆಯ್ತು ಇಬ್ರು ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ ಇದೀವಿ ನನ್ನ ಮಗನ್ದು ಟೈಮೇ ಕೂಡ ಬರ್ತಾ ಇಲ್ಲ ಸರ್ ನೋಡಿ ಮಿಸ್ಟರ್ ಸುಂದರ್ ನೀವು ಸಾಯಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ಸಾಯೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನರ್ಥ ನಿಮ್ಗಿನ್ನೂ ಸಾಯೋ ಕಾಲ ಬಂದಿಲ್ಲ ಅಂತ ಒಂದು ಗಂಡು ಹೆಣ್ಣು ಸೇರಿದಾಗ ಹೊಸ ಸೃಷ್ಟಿ ಆರಂಭ ಆಗಬೇಕೇ ವಿನಃ ಅಂತ್ಯ ಆಗಬಾರದು ಇಬ್ರು ಡೆತ್ ಪಾರ್ಟ್ನರ್ಸ್ ಆಗಿ ಸಾಯೋ ಬದಲು ಲೈಫ್ ಪಾರ್ಟ್ನರ್ಸ್ ಆಗಿ ಬದುಕೋದಕ್ಕೆ ಪ್ರಯತ್ನ ಮಾಡಿ ಈ ಕ್ರೂರವಾದ ಪ್ರಪಂಚದಲ್ಲಿ ಹೇಗೆ ಬದುಕೋದು ಸರ್ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳಿವೆ ಅಂತ ಹೆದರ್ಕೊಂಡಿದ್ರೆ ವಾಸ್ಕೋಡ್ ಗಾಮ ನಮ್ಮ ಭಾರತ ದೇಶಕ್ಕೆ ಬರೋದಕ್ಕಾಗ್ತಿತ್ತ ಬ್ರಿಟಿಷರು ನಮ್ಮ ದೇಶ ಸಂಪತ್ತನ್ನು ಅವ್ರ ದೇಶಕ್ಕೆ ತಕೊಂಡೋಗೋದಕ್ಕಾಗ್ತಿತ್ತ ಮನಸ್ಸಿದ್ರೆ ಮಾರ್ಗ ಉಂಟು ಧೈರ್ಯ ಬಾಳೋದನ್ನ ಕಲೀರಿ ಈ ಪ್ರಪಂಚದಲ್ಲಿ ತುಳಿಸ್ಕೊಳ್ಳೋರು ಇರೋವರೆಗೂ ತುಳಿಯೋರು ಇದ್ದೇ ಇರ್ತಾರೆ ಅವ್ರಿಗೆಲ್ಲ ಒದ್ದು ಬುದ್ಧಿ ಕಲಿಸಿ ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲೇಬೇಕು ಹೋಗಿ ವಿಶ್ ಗುಡ್ ಲಕ್ ಥ್ಯಾಂಕ್ ಯು ಸರ್ ಈ ಪ್ರಪಂಚದಲ್ಲಿ ತುಳಿಸ್ಕೊಳ್ಳೋರು ಇರೋವರೆಗೂ ತುಳಿಯೋರು ಇದ್ದೇ ಇರ್ತಾರೆ ಅವ್ರಿಗೆಲ್ಲ ಒದ್ದು ಬುದ್ಧಿ ಕಲಿಸಿ ಲೈಫ್ನಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಲೇಬೇಕು ಹೋಗಿ ವಿಶ್ ಗುಡ್ ಲಕ್ ನಡಿ ಶ್ಯಾಮ್ಲಾ ಹೋಗೋಣ ಎಲ್ಲಿಗೆ ಬ್ಯಾಕ್ ಟು ದ ಪೆವಿಲಿಯನ್ ಅಂದ್ರೆ ಬದುಕಿನ ಕಡೆಗೆ ಸಾಯೋದ್ ಬೇಡ್ವಾ ಇಷ್ಟು ದಿನ ಸಾಯ್ಬೇಕು ಅಂತ ಪ್ರಯತ್ನ ಪಟ್ವಿ ಸಾಯೋದಕ್ಕಾಗ್ಲಿಲ್ಲ ಇವತ್ತಿನಿಂದ ಬದುಕೋದಕ್ಕೆ ಪ್ರಯತ್ನ ಪಡೋಣ ಅಲ್ಲಿ ನೋಡು ಆ ಬಂಗ್ಲೆ ಕಾಣಿಸಿದ್ಯಲ್ಲ ಯಾರ್ದದು ಅದು ಈ ಊರಿನ ಜಮೀನ್ದಾರ ಬಂಗ್ಲೆ ದೊಡ್ಡ ಶ್ರೀಮಂತರು ಈ ಊರಿನ ಜನ ಎಲ್ಲ ಅವ್ರಿಗೆ ಭಯಭಕ್ತಿಯಿಂದ ಮರ್ಯಾದೆ ಕೊಡ್ತಾರೆ ಯಾಕಂದ್ರೆ ಇಡೀ ಊರೇ ಅವ್ರದ್ದು ಇಲ್ಲಿ ಸ್ಕೂಲು ಆಸ್ಪತ್ರೆ ಛತ್ರ ಎಲ್ಲ ಕಟ್ಸಿದ್ದಾರೆ ಈಗ ನಾವು ನಮ್ಮ ಹೊಸ ಬದುಕಿನ ಮೊದಲ ಹೆಜ್ಜೆನ ಆ ಬಂಗ್ಲೆಯಲ್ಲಿ ಇಡಬೇಕು ಆ ಬಂಗ್ಲೆನೆ ನಮ್ಮಿಬ್ಬರ ಮುಂದಿನ ಜೀವನಕ್ಕೆ ಭದ್ರವಾದ ತಳಹದಿ ಆಗಬೇಕು ಅಂದ್ರೆ ನೀನ್ ಜಮೀನ್ದಾರ ಮಗಳು ಅನ್ನೋದು ಆಕ್ಟ್ ಮಾಡಿದ್ರೆ ನಮ್ಮಿಬ್ಬರಿಗೂ ಆ ಮನೆ ಸ್ಥಳ ಸಿಗುತ್ತೆ ವೈಭೋಗದ ಜೀವನನೂ ಸಿಗುತ್ತೆ ಅಯ್ಯಯ್ಯೋ ನನಗೆ ಭಯ ಆಗುತ್ತಪ್ಪ ಏನು ಹೆದರ್ಕೋಬೇಡ ಜಮೀನ್ದಾರ ಇರೋದು ಬೆಂಗಳೂರಲ್ಲಿ ಅವ್ರು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದ್ಸಾರಿ ಇಲ್ಲಿ ಬಂದು ಹೋಗ್ತಾರಷ್ಟೇ ಈಗ ಅಲ್ಲಿರೋವೆಲ್ಲ ಮೋತಿಕಾನೆ ಹೆಗ್ಣಗಳು ಕಳ್ಳಕ್ಕ ಸುಳ್ಳಕ್ಕ ಬರೆದು ಎಲ್ಲರೂ ಶ್ರೀಮಂತರಾಗ್ತಿದ್ದಾರೆ ನಾವು ಒಂದ್ ಸುಳ್ಳೇಳಿ ನೋಡೋಣ ನಮ್ಮ ಅದೃಷ್ಟಕ್ಕೆ ಬದಲಾದ್ರೂ ಆಗ್ಬೋದು ಒಂದ್ ವೇಳೆ ನಾನು ಅವ್ರ ಮಗಳ ಅಲ್ಲ ಅಂತ ಗೊತ್ತಾದ್ರೆ ಡೋಂಟ್ ವರಿ ಮುಂದಿಂದೆಲ್ಲ ನಾನ್ ನೋಡ್ಕೋತೀನಿ ನೀನ್ ಅವ್ರ ಮಗಳು ಅನ್ನೋ ಸ್ವಲ್ಪ ಆಕ್ಟ್ ಮಾಡು ಸಾಕು ಆಕ್ಟ್ ಹೇಗ್ರಿ ಮಾಡೋದು ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ಸಂದರ್ಭಕ್ಕೆ ತಕ್ಕಂತೆ ಆಕ್ಷನ್ ರಿಯಾಕ್ಷನ್ ಎರಡೂ ಇರಬೇಕು ಎಲ್ಲಿ ಲಕ್ಷ್ಮಿ ಪೋಸ್ ತೋರಿಸು ಸರಸ್ವತಿ ಪೋಸು ಚಾಮುಂಡೇಶ್ವರಿ ಓಕೆ ಇಷ್ಟ ಆಕ್ಟ್ ಮಾಡ್ಬಿಟ್ರೆ ಇಡೀ ದೇಶನೇ ಆಳ್ಬೋದು ಬಾ ಹೋಗೋಣ